ಟಾಟಾ ಟ್ರಸ್ಟ್ ಅಧ್ಯಕ್ಷರಾಗಿ ಅರವತ್ತೇಳು ವರ್ಷದ ನೋಹಿಲ್ ಟಾಟಾ ಅವರನ್ನ ನೇಮಕ ಮಾಡಲಾಗಿದೆ ಮುಂಬೈನಲ್ಲಿ ಶುಕ್ರವಾರ ನಡೆದ ಆಡಳಿತ ಮಂಡಳಿ ಸಭೆ ಬಳಿಕ ಈ ನೇಮಕ ನಡೆದಿದೆ ಈ ಮೂಲಕ ಬುಧವಾರ ನಿಧನರಾಗಿರುವಂತಹ ರತನ್ ಟಾಟಾ ಅವರ ಜಾಗಕ್ಕೆ ನೋಯೆಲ್ ಟಾಟಾ ಬಂದಿದ್ದಾರೆ ಅವರು ರತನ್ ಟಾಟಾ ಅವರ ಮಲ ಸಹೋದರರಾಗಿದ್ದಾರೆ ಇಬ್ಬರ ತಂದೆ ಒಬ್ಬರೇ ಆದರೆ ತಾಯಿ ಬೇರೆ ಬೇರೆ ರತನ್ ಟಾಟಾ ಹುಟ್ಟಿದ ಮೇಲೆ ಸೋನಿ ಟಾಟಾ ಅವರಿಂದ ವಿಚ್ಛೇದನ ಪಡೆದಿದ್ದಂತಹ ನವೆಲ್ ಟಾಟಾ ನಂತರ ಸಿಮೋನೆ ಟಾಟಾ ಅವರನ್ನ ಮದುವೆಯಾಗಿದ್ದಾರೆ ಅವರಿಗೆ ನೋಹಿಲ್ ಎಲ್ ಟಾಟಾ ಜನಿಸಿದರು ರತನ್ ಟಾಟಾ ಸಾವಿನೊಂದಿಗೆ ಭಾರತೀಯ ಉದ್ಯಮದ ಒಂದು ಯುಗವೇ ಅಂತ್ಯವಾಗಿದೆ ಅವರು ಭಾರತದ ಕೈಗಾರಿಕೋದ್ಯಮ ದಿಕ್ಕು ದೆಸೆಯನ್ನೇ ಬದಲಾಯಿಸಿದ್ದು ಅಲ್ಲದೆ ಕುಟುಂಬದ ಒಡೆತನದ ಟಾಟಾ ಉದ್ಯಮವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ ಇದೇ ಟಾಟಾ ಸಮೂಹದ ಬೆಳವಣಿಗೆಯಲ್ಲಿ ನೋಯಲ್ ಟಾಟಾ ಕೊಡುಗೆ ಕೂಡ ಅಪಾರವಾಗಿದೆ ಎರಡು ಸಾವಿರನೇ ಇಸ್ವಿಯಲ್ಲಿಯೇ ಕಂಪನಿ ಸೇರಿರುವ ಅವರು ಹಲವಾರು ಜವಾಬ್ದಾರಿಗಳನ್ನು ನಿಭಾಯಿಸಿದ್ದಾರೆ ಇದೀಗ ಶುಕ್ರವಾರ ನಡೆದ ಸರ್ ರತನ್ ಟಾಟಾ ಟ್ರಸ್ಟ್ ಹಾಗೂ ಸರ್ ದುರಾಬ್ ಜಿ ಟಾಟಾ ಟ್ರಸ್ಟ್ಗಳ ಸಭೆಯ ನಂತರ ಟಾಟಾ ಟ್ರಸ್ಟ್ ಅಧ್ಯಕ್ಷರಾಗಿ ಅವರನ್ನ ನೇಮಕ ಮಾಡಲಾಗಿದೆ ಯಾರು ಈ ನೋಯಲ್ ಟಾಟಾ ಅಂತ ನೋಡೋದಾದ್ರೆ ನೋಯಲ್ ಟಾಟಾ ಅವರು ಟಾಟಾ ಸ್ಟೀಲ್ ಕಂಪನಿ ಹಾಗೂ ವಾಚ್ ಕಂಪನಿ ಟೈಟಾನ್ನ ಉಪಾಧ್ಯಕ್ಷರಾಗಿದ್ದಾರೆ ಟ್ರೆಂಟ್ನ ಅಧ್ಯಕ್ಷರಾಗಿದ್ದಾರೆ ಅಲ್ಲದೆ ವೋಲ್ಟಾಸ್ನ ಆಡಳಿತ ಮಂಡಳಿಯಲ್ಲೂ ಕೂಡ ಇದ್ದಾರೆ ಅವರ ಮಕ್ಕಳಾಗಿರುವಂತಹ ಮಾಯಾ ನೇವೆಲ್ಲೆ ಲೇ ಕೂಡ ಹಲವಾರು ಕಂಪನಿಗಳ ಆಡಳಿತ ಮಂಡಳಿಯಲ್ಲಿ ಇದ್ದಾರೆ ಅವರ ತಾಯಿ ಫ್ರೆಂಚ್ ಸ್ವಿಸ್ ಕ್ಯಾಥೋಲಿಸ್ ಆಗಿರುವಂತಹ ಸಿಮೋನೆ ಟಾಟಾ ಅವರು ವೋಲ್ಟಾಸ್ ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಹಾಗೂ ಟಾಟಾ ಇಂಟರ್ ನ್ಯಾಷನಲ್ನ ಅಧ್ಯಕ್ಷರಾಗಿದ್ದಾರೆ ಟ್ರೆಂಟ್ ಅಧ್ಯಕ್ಷರು ಆಗಿದ್ದು ಎರಡ್ ಸಾವಿರದ ಹದಿನಾಲ್ಕರಿಂದ ನೋಯಲ್ ಟಾಟಾ ಅವರು ಅಧ್ಯಕ್ಷರಾಗಿದ್ದಾರೆ ಬ್ರಿಟನ್ನ ಸೆಸೆಕ್ಸ್ ವಿವಿಯಲ್ಲಿ ಅಧ್ಯಯನ ಮಾಡಿರುವಂತಹ ನೋಯಲ್ ಟಾಟಾ ಎನ್ಸಿಸ್ನಿಂದ ಇಂಟರ್ನ್ಯಾಷನಲ್ ಎಕ್ಸಿಕ್ಯೂಟಿವ್ ಪ್ರೋಗ್ರಾಮ್ ಸಂಪೂರ್ಣಗೊಳಿಸಿದ್ದಾರೆ ಹೊಸ ನೇಮಕಕ್ಕೂ ಮುನ್ನ ನೋಯಲ್ ಟಾಟಾ ಅವರು ಟಾಟಾ ಇಂಟರ್ ನ್ಯಾಷನಲ್ ಲೀನಾ ಆಗಿದ್ರು ಇದು ಟಾಟಾ ಸಮೂಹದ ಟ್ರೇಡಿಂಗ್ ಮತ್ತು ಡಿಸ್ಟ್ರಿಬ್ಯೂಷನ್ ಘಟಕವಾಗಿದೆ ಎರಡ್ ಸಾವಿರದ ಹತ್ತರಲ್ಲಿ ಕೇವಲ ಐದುನೂರು ಮಿಲಿಯನ್ ಡಾಲರ್ ಇದ್ದಂತಹ ಅದರಲ್ಲಿ ವಹಿವಾಟು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೂರು ಬಿಲಿಯನ್ ಡಾಲರ್ಗೆ ಏರಿಕೆ ಕಂಡಿತ್ತು ಈ ಮೂಲಕ ಅವರು ಉತ್ತಮ ಕಾರ್ಯಕ್ಷಮತೆ ಪ್ರದರ್ಶನ ಮಾಡಿದ್ರು ಟಾಟಾದ ಚಿಲ್ಲರೆ ಮಾರಾಟ ವಿಭಾಗದ ಟ್ರೆಂಟ್ ಎಂಡಿಯಾಗಿ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಕೇವಲ ಒಂದು ಮಳಿಗೆ ಹೊಂದಿದ್ದ ವಿಭಾಗವನ್ನ ಇಂದು ದೇಶದಾದ್ಯಂತ ಏಳ್ನೂರಕ್ಕೂ ಹೆಚ್ಚು ಮಳಿಗೆ ಇರುವಂತಹ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಇದರ ಅಧ್ಯಕ್ಷರಾಗಿದ್ದಾರೆ ಅಲ್ಲಿಂದ ಇಲ್ಲಿಯವರೆಗೆ ಹತ್ತು ವರ್ಷಗಳಲ್ಲಿ ಕಂಪನಿ ಷೇರುಗಳು ಶೇಕಡ ಆರು ಸಾವಿರಕ್ಕಿಂತ ಹೆಚ್ಚು ಏರಿಕೆ ಕಂಡಿದೆ ಟಾಟಾ ಟ್ರಸ್ಟ್ ಎಲ್ಲಾ ಟ್ರಸ್ಟ್ಗಳ ಮಾತ್ರ ಸಂಸ್ಥೆ ಇದ್ದ ಹಾಗೆ ಇದು ಟಾಟಾದ ಎಲ್ಲಾ ಹದಿನಾಲ್ಕು ಟ್ರಸ್ಟ್ಗಳ ಕಾರ್ಯಗಳನ್ನು ನಿರ್ವಹಿಸುತ್ತದೆ ಟಾಟಾ ಕಂಪನಿಯ ಮಾಲೀಕ ಸಂಸ್ಥೆ ಟಾಟಾ ಸನ್ಸ್ನಲ್ಲಿ ಬಹುಮುಖ್ಯವಾಗಿ ಎರಡು ಟ್ರಸ್ಟ್ಗಳು ಹೆಚ್ಚಿನ ಪಾಲನಾ ಹೊಂದಿದೆ ಒಂದು ಟಾಟಾ ದುರಾಬ್ಜಿ ಟಾಟಾ ಟ್ರಸ್ಟ್ ಹಾಗೂ ಇನ್ನೊಂದು ಸರ್ ರತನ್ ಟಾಟಾ ಟ್ರಸ್ಟ್ ಇವೆರಡೂ ಕೂಡ ಒಟ್ಟಾರೆಯಾಗೆ ಶೇಕಡಾ ಐವತ್ತಕ್ಕಿಂತ ಹೆಚ್ಚಿನ ಷೇರ್ಗಳನ್ನು ಹೊಂದಿದೆ ಒಟ್ಟಾರೆ ಟಾಟಾ ಟ್ರಸ್ಟ್ಗೆ ಶೇಕಡಾ ಅರವತ್ತಾರಕ್ಕಿಂತ ಹೆಚ್ಚಿನ ಷೇರುಗಳನ್ನು ಟಾಟಾ ಸೆನ್ಸ್ ಹೊಂದಿದೆ ಟ್ರಸ್ಟ್ನಲ್ಲಿ ಸದ್ಯ ವೇಣು ಶ್ರೀನಿವಾಸ್ ವೆಜಯ್ ಸಿಂಗ್ ಹಾಗೂ ಮೇಗ್ಲಿ ಮಿಸ್ತ್ರಿ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿದ್ದಾರೆ ರತನ್ ಟಾಟಾ ಅವರ ಕಿರಿಯ ಸಹೋದರ ಜಿಮ್ಮಿ ಟಾಟಾ ಕುಟುಂಬದ ಯಾವ ವ್ಯವಹಾರದಲ್ಲೂ ಕೂಡ ಇಲ್ಲ ಅವರು ದಕ್ಷಿಣ ಮುಂಬೈನ ಕೊಲಭಾದಲ್ಲಿ ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರಂತೆ ಎರಡು ಬೆಡ್ರೂಮ್ ಅಪಾರ್ಟ್ ನಲ್ಲಿ ವಾಸ ಮಾಡ್ತಾ ಇದ್ದಾರೆ ಸಾವಿರದ ಒಂಬೈನೂರ ಮೂವತ್ತ ಏಳರಲ್ಲಿ ಪಾರ್ಸಿ ಸಮುದಾಯದಲ್ಲಿ ಜನಿಸಿರುವಂತಹ ರತನ್ ಟಾಟಾ ಅವರು ತಮ್ಮ ಅಜ್ಜಿಯೊಂದಿಗೆ ಬೆಳೆದಿದ್ದಾರೆ ಅವರಿಗೆ ಹತ್ತು ವರ್ಷ ಇದ್ದಾಗಲೇ ಅವರ ತಂದೆ ನವೆಲ್ ಟಾಟಾ ಹಾಗೂ ಸೋನಿ ಟಾಟಾ ಅವರು ಬೇರೆ ಬೇರೆ ಆಗಿದ್ರು